गुरुभ्यो नम परमगुभ्यो नम श्रीमदनंदतीर्थभगवत्दाचार्येभ्यो नम श्रीवेदव्यास नम हरी ओं जन्मादेतोन्मयाद तरतचाथेष्विज्ञस्वरा तेने ब्रम हृदय आदिव मुख्यमंत्री सूरय तेजो वारे मृदा यथ विनमर्गो मृष धा स्वदास्तकुहक सत्यम परम धीमह धर्म प्रोज्जितकोत्तर परमो निर्मत्सराण सता वेद्यम वास्तवत्र वस्तु शिवदम तापत्रोन्मूलनम श्रीमद्भागवते महामुनिकृते कि परीश्वर सद्यो हृदय वरुध्यतेत्रकृति शुश्रूषुभस्तत्ण निगमकलोलित फल शुक मुकाद मुतद्रव संयुत रसिका भुवि यम यव्रजतमुपेतमेतकम दैपाययनों विरहकातर आजुह प पुत्रेत तन्मयतया तरवि ने सर्वूतहृद मुनिमस्मे यस्वामखिश्रुतिसारमेकमीपमतिशता तमोंधम संसारिण क्य तम व्यासोनुपयामी गुरु मुनी नारायण नमस्क नर चमं दीवीं सरस्वती व्यासम जय मुदीरे हरि ओम हरि ओम हरि श्री ओसुत उवाच ततपरीक्षिजवर्यशिक्षया महीम महाभागवत शासस यता ही सूत्यामजातकोविदा सदिशंप्र महद्द्द्द्गुण स्तुत्तरस्तया मुपय इरावती जनमेजयादीश्चवा चतुर तस्पादुता <coughs> आजहाराश्वध स्त्रीन गंगायां भूरीदक्षिणा शारद गुरु कृवा देवायत्रिगोचरा भगवत मदलनय स्कंदद हद अयद्ली परीक्षित महाराजर ಒಂದು ದಿಗ್ವಿಜಯದ ಗಾಥೆಯನ್ನು ವರ್ಣನೆ ಮಾಡುತ್ತಾರೆ ಹಿಂದಿನ ಹದಿನೈದನೆಯ ಅಧ್ಯಾಯದಲ್ಲಿ ಪಾಂಡವರೆಲ್ಲರೂ ಕೂಡ ತಮ್ಮ ಮೂಲ ರೂಪವನ್ನು ಸೇರಿರತಕ್ಕಂತಹ ಘಟ್ಟವನ್ನು ವರ್ಣಿಸಿ ಈ ಹದಿನಾರನೆಯ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜರ ಸರ್ವೋತ್ಕೃಷ್ಟವಾಗಿರತಕ್ಕಂತಹ ದಿಗ್ವಿಜಯದ ಗಾಥೆಯನ್ನು ವರ್ಣನೆ ಮಾಡುತ್ತಾರೆ ಸೂತಾಚಾರ್ಯರು ಹೇಳ್ತಾ ತತಃ ಅನಂತರದಲ್ಲಿ ಅಂದರೆ ಪಾಂಡವರು ಸ್ವರ್ಗಕ್ಕೆ ತೆರಳಿದ ನಂತರದಲ್ಲಿ ದ್ವಿಜವರ್ಯ ಶಿಕ್ಷಯ ಕೃಪಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ಶ್ರೇಷ್ಠ ಶ್ರೇಷ್ಠ ಬ್ರಾಹ್ಮಣರ ಸದ್ವಿದ್ಯೆಯ ಉಪದೇಶದಿಂದ ಅವರು ಹೇಳಿದಂತೆ ರಾಜ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅವನು ಹುಟ್ಟಿದಾಗ ಅಭಿಜಾತಕೋವಿಧ ಅವನ ಜಾತಕವನ್ನರಿತು ಬ್ರಾಹ್ಮಣರು ಏನು ಹೇಳಿದ್ರೋ ಅದರಂತೇನೆ ಅವರು ಹೇಳಿದ ಆ ಮಹದ್ದು ಗುಣಾನ್ ಆ ಉತ್ತಮವಾಗಿರ್ತಕ್ಕಂತಹ ಎಲ್ಲ ಗುಣಗಳನ್ನೂ ಕೂಡ ರಾಮನಂತೆ ಇಕ್ಷಾಕುವಿನಂತೆ ಅಂತ ಏನೇನೇನೇನು ಉದಾಹರಣೆಗಳನ್ನು ಕೊಟ್ಟುಕೊಟ್ಟು ಹಾಗೆ ಇವನು ಅತ್ಯಂತ ಶ್ರೇಷ್ಠನಾಗಿ ರಾಜ್ಯಭಾರವನ್ನು ಮಾಡ್ತಾನೆ ಅಂತ ಹೇಳಿದ್ರೋ ಆ ಕ್ರಮದೊಳಗೆ ಭೂಮಿಯನ್ನು ಅಳತಾ ಇದ್ದಾನೆ ಉತ್ತರನ ಮಗಳಾಗಿರ್ತಕ್ಕಂತಹ ಇರಾವತಿಯನ್ನು ಮೊದಲ ಮದುವೆಯಾಗಿ ಜನಮೇಜೇನೆ ಮೊದಲಾದ ನಾಲ್ಕು ಜನ ಮಕ್ಕಳನ್ನು ಪರೀಕ್ಷಿತ ರಾಜ ಪಡೆದಿದ್ದಾನೆ ಗಂಗಾತೀರದೊಳಗೆ ತಾನು ಆಜಹಾರ ಅಶ್ವಮೇಧಾಂತ್ರೀನ್ ಗಂಗಾಯಾಂ ಭೂರಿ ದಕ್ಷಿಣಾನ್ ಕೃಪಾಚಾರ್ಯರನ್ನು ಗುರುಗಳನ್ನಾಗಿ ಮಾಡಿಕೊಂಡು ಗಂಗಾತೀರದೊಳಗೆ ಶ್ರೇಷ್ಠ ಶ್ರೇಷ್ಠವಾಗಿರತಕ್ಕಂತಹ ಮೂರು ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ ಬೇಕಾದಷ್ಟು ದಕ್ಷಿಣೆ ದಾನಗಳನ್ನು ಕೊಟ್ಟಿದ್ದಾನೆ ಈ ರೀತಿಯಾಗಿ ಅವನು ಮಹಾಪರಾಕ್ರಮಶಾಲಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಲಿ ಪ್ರವೇಶ ಮಾಡಿದ್ದನ್ನು ತಿಳಿದು ಕಲಿಗ ಕಲಿ ನಿಗ್ರಹವನ್ನು ಮಾಡಿದ ಹೀಗೆ ಹೇಳಿದಾಗ ಶೌನಕಾದಿಗಳು ಪ್ರಶ್ನೆಯನ್ನು ಮಾಡುತ್ತಾರೆ ಸ್ವಾಮಿ ಕಸ್ಯ ಹೇತೋಹೋ ನಿಜಗ್ರಹ ಕಲಿಂ ದಿಗ್ಜಯೇನ್ ನೃಪಃ ದಿಗ್ವಿಜಯೇನ್ ನೃಪಃ ನೃದೇವ ಚಿನ್ನ ದಿಕ್ಷೂದ್ರಾ ಕೋಸೌ ಗಾಂ ಯಃ ಸ್ವಾಮಿ ಪರೀಕ್ಷಿತ ರಾಜರು ದಿಕ್ಕುಗಳನ್ನು ಗೆಲ್ತಾ ಗೆಲ್ತಾ ಇರುವ ಕಾಲದಲ್ಲಿ ಕಲಿಂ ಕಸೆಹೇತೋಹೋ ನಿಜಗ್ರಹ ಕಲಿಯನ್ನು ಯಾವ ಕಾರಣದಿಂದ ನಿಗ್ರಹ ಮಾಡಿದ್ದಾರೆ ಯಹ ಯಾವ ಪಾಪಿಷ್ಠನು ಗಾಂ ಆಕಳನ್ನು ಪದಾ ಅಹನತ ಕಾಲಿನಿಂದ ಒದಿತಾ ಇದ್ನೋ ಅಸವು ಕಹ ಅಂತಹ ಪಾಪಿಷ್ಠನು ಅವನು ಸಜ್ಜನನೇ ಖಂಡಿತವಾಗಿಯೂ ಸಜ್ಜನನಲ್ಲ ಅಂತಾರೆ ನೋಡಿ ಪ್ರಾಣಿಗಳಿಗೆ ಯಾರು ಹಿಂಸೆಯನ್ನು ಮಾಡುತ್ತಾರೋ ವಿಶೇಷವಾಗಿ ಆಕಳನ್ನು ಯಾರು ಒದಿತಾರೋ ಅಂಥವರನ್ನು ಸಜ್ಜನರು ಅಂತ ಕರೆಯುವುದಿಲ್ಲ ಹಾಗಾದರೆ ಯಾರವರು ಕಿಂತು ಕಹ ಅವರು ಕುಚ್ಚಿತರೆ ಎಂಬುದಾಗಿ ಅದೇನಾದರೂ ಅಕಸ್ಮಾತ್ತಾಗಿ ಪರಮಾತ್ಮನ ಕುರಿತಾಗಿರ್ತಕ್ಕಂತಹ ಕಥೆ ಅಂತ ಹೇಳೋದಾಗಿದ್ದರೆ ಮಹಾಭಾಗ ಯದಿ ವಿಷ್ಣು ಕಥಾಶ್ರಯಂ ಅಥವಾ ಪದಾಂಭೋಜ ಮಕರಂದ ಲಿಹಂಸತಾಂ ಆ ಕಲಿ ನಿಗ್ರಹದ ಕಥೆ ಏನಿದೆ ಅದು ಪರಮಾತ್ಮನ ಮಹಾತ್ಮೆಯನ್ನು ತಿಳಿಸುವಂತಹುದಾಗಿದ್ದರೆ ಅಥವಾ ಪರಮಾತ್ಮನ ಪಾದ ಕಮಲದ ಮಕರಂದದ ಪಾನವನ್ನು ಮಾಡುವಂತಹ ಸಜ್ಜನರ ಕಥೆಯಾಗಿದ್ದರೆ ದಯವಿಟ್ಟು ಹೇಳಿ ಇಲ್ಲದೆ ಹೋದರೆ ನಮಗೆ ಬೇಡ ಯಾಕೆ ಬೇರೆ ಹಾಳು ಹೊರಟೆಯಿಂದ ನಮ್ಮ ಆಯುಷ್ಯ ವ್ಯರ್ಥವಾಗಿ ಕಳೀತದೆ ಅನ್ಯಥಾ ಚೇತ್ ಆಯುಷೋ ಅಸದ್ವಯ ಇತ್ಯರ್ಥ ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂತಹ ಕ್ಷುದ್ರವಾಗಿರ್ತಕ್ಕಂತಹ ವಿಚಾರಗಳನ್ನು ಕೇಳುವುದರಿಂದ ಅದು ನರಕಕ್ಕೆ ಸಾಧನೆ ಆಗ್ತದೆ ಜ್ಞಾನ ಸಾಧನೆಯನ್ನು ಬಯಸ್ತಕ್ಕಂತಹ ಸಜ್ಜನರೇನಿದ್ದಾರೋ ಅವರು ತಮ್ಮ ಅಲ್ಪಾಯುಷ್ಯವನ್ನು ಹಾಳು ಹರಟೆಗೆ ಹಾಕಲಾರದೇನೆ ಕೇವಲ ಭಗವಂತನ ಕಥೆ ಕೇಳುವುದರೊಳಗೇನೆ ಆಸಕ್ತಿಯನ್ನು ಹೊಂದಿದವರಾಗಿರ್ತಾರೆ ಆ ಕಾರಣದಿಂದಾಗಿ ಈ ನಮ್ಮ ಅಲ್ಪಾಯುಷ್ಯ ಹಾಳಾಗದಂತೆ ಪರಮಾತ್ಮನ ಕಥಾಶ್ರವಣವಾಗಿದ್ದರೆ ಅಂತಹ ಕಥೆಗಳನ್ನು ಹೇಳಿ ನಮ್ಮ ಅದು ಪರಮಾತ್ಮನ ಕುರಿತಾಗಿ ಆಗಿರದೇ ಹೋಗಿದ್ದಾರೆ ಆಯುಷ್ಯ ಹಾಳಾಗಿ ಹೋಗುವಂತಹ ಸಂದರ್ಭ ಇದ್ದರೆ ಅಥವಾ ಬೇರೆ ಬೇರೆ ಕಥೆಗಳಿಂದ ಕೂಡಿದ್ದರೆ ನಮಗೇನು ಪ್ರಯೋಜನ ಇಲ್ಲ ಅಂತಹ ಕಥೆಗಳನ್ನು ಹೇಳಬೇಡಿ ನೋಡಿ ಎಷ್ಟು ಅವರಿಗೆ ಆಯುಷ್ಯದ ಬಗ್ಗೆ ಆಯುಷ್ಯದ ಸಾರ್ಥಕ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದರು ಅವರೆಲ್ಲರೂ ಕೂಡ ಪ್ರಾಯಶಃ ಏನು ಸುಂದರವಾಗಿ ಹೇಳುತ್ತಾರೆ ಪ್ರಾಯಶಃ ಮಾನವರು ಜ್ಞಾನ ಕಾರ್ಯದಲ್ಲಿ ಮಂದಸ್ಯ ಮಂದ ಪ್ರಜ್ಞಸ್ಯ ಪ್ರಾಯೋ ಮಂದಾಯುಷ್ಚ ವೈ ಹ್ರಿಯತೆ ನಕ್ತಂ ಜೀವಾ ಚಾಪ್ಯರ್ಥ ಚಾಪ್ಯರ್ಥಕರ್ಮಿ ಪ್ರಾಯಶಃ ಮಾನವರು ಈ ಜ್ಞಾನ ಕಾರ್ಯದಲ್ಲಿ ಮಂದರಾಗಿರ್ತಾರೆ ಅಂದರೆ ಆಲಸ್ಯರಾಗಿರ್ತಾರೆ ಸೋಮಾರಿಗಳಾಗಿರ್ತಾರೆ ಬುದ್ಧಿಯೂ ಕಡಿಮೆಯೇ ಇರ್ತದೆ ಆಯುಷ್ಯವೂ ಕಡಿಮೆ ಇರ್ತದೆ ಇನ್ನು ಎಚ್ಚರಿ ಇರ್ತಕ್ಕಂತಹ ಆಯುಷ್ಯದೊಳಗೆ ಅಂದರೆ ರಾತ್ರಿ ಆಯುಷ್ಯ ಎಲ್ಲ ನಿದ್ರೆಯಿಂದ ವ್ಯರ್ಥವಾಗಿ ಕಳೀತಾರೆ ಆಯುಷ್ಯದ ಎರಡು ಭಾಗ ಒಂದು ಭಾಗ ನಿದ್ರೆಯೊಳಗೇ ಹೋಗಿಬಿಡುತ್ತದೆ ಪ್ರತಿ ರಾತ್ರಿ ಅಂದರೆ ಅದು ನಿದ್ರೆಗಾಗಿ ಅಂತಲೇ ತಿಳ್ಕೊಂಡಿದ್ದಾರೆ ನಿದ್ರೆಯ ನಕ್ತಂ ಇನ್ನು ಎಚ್ಚರಾಗಿರುವಿಕೆ ಅನ್ನೋದೇನು ಭಾಗ ಇದೆ ಇನ್ನರ್ಧ ಆಯುಷ್ಯದ ಇನ್ನರ್ಧ ಭಾಗ ಏನು ಎಚ್ಚರಾಗಿರುವಿಕೆ ಅನ್ನೋದೇನಿದೆ ಹಗಲು ಆ ಹಗಲೆಲ್ಲ ಅವರು ಅರ್ಥ ಮಾಡಿಕೊಂಡಿದ್ದು ಅಂದರೆ ದುಡ್ಡು ಸಂಪಾದನೆ ಮಾಡೋದನ್ನು ಅಂದ್ಕೊಂಡು ಅಂತ ಅಂದ್ಕೊಂಡಿದ್ದಾರೆ ಹಗಲೆಲ್ಲ ದುಡ್ಡು ಸಂಪಾದನೆ ಮಾಡಲಿಕ್ಕಾಗಿ ರಾತ್ರಿ ರಾತ್ರಿಯೆಲ್ಲ ನಿದ್ರೆ ಮಾಡಲಿಕ್ಕಾಗಿ ಇಂತಿರುವುದು ಎಂಬುದಾಗಿ ತಿಳಿದಿದ್ದಾರೆ ಆದ್ದರಿಂದಾಗಿ ಭಗವಂತನ ಮಹಿಮೆಯನ್ನು ಭಗವದ್ದ ಭಕ್ತರ ಮಹಿಮೆಯನ್ನು ಪರಮಾತ್ಮನ ಚಾರಿತ್ರ್ಯವನ್ನು ಕೊಂಡಾಡತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಉತ್ತಮವಾದ ಗಾಥೆಯನ್ನು ನಮಗೆ ಹೇಳಿ ಎಂಬುದಾಗಿ ಹೇಳಿದಾಗ ಆಗಲಿ ಅಂತ ಸೂತಾಚಾರ್ಯರು ಹೇಳುತ್ತಾರೆ ಯದಾ ಪರೀಕ್ಷಿತ್ ಕುರುಜಾಂಗಲೆ ವಸನ್ ಕಲಿಂ ಪ್ರವಿಷ್ಟ ನಿಜ ಚಕ್ರವರ್ತಿತೆ ನಿಶಮ್ಯವಾರ್ತೇ ಮನತಿ ಪ್ರಿಯಂ ತತಃ ಶರಾಸನಂ ದೇ ಇಲ್ಲಿ ಹೇಳ್ತಾರೆ ಯದ ಯಾವಾಗ ಪರೀಕ್ಷಿತ ಮಹಾರಾಜನು ಕುರುಜಾಂಗಲೆ ಕುರುದೇಶದಲ್ಲಿ ನಿಜಚಕ್ರವರ್ತಿತೆ ತನ್ನ ಆಜ್ಞೆಯಿಂದ ಸೇನೆಯಿಂದ ರಕ್ಷಿತವಾಗಿರತಕ್ಕಂತಹ ರಾಷ್ಟ್ರದಲ್ಲಿ ಕಲಿ ಪ್ರವೇಶ ಮಾಡಿದ್ದಾನೆ ಎನ್ನುವಂತಹ ವಾರ್ತೆಯನ್ನು ತಿಳಿದು ತಾನು ದಿಗ್ಗುಜಯವನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾನೆ ಹಾಗೆ ದಿಗ್ವಿಜಯವನ್ನು ಮಾಡ್ತಾ ಮಾಡ್ತಾ ಅವನು ಏನೇನು ಗೆದ್ದಿದ್ದಾನೆ ಎಂಬುದಾಗಿ ಹೇಳ್ತಾರೆ ಅವನು ಕುದುರೆ ಹೇಗೆ ಕಟ್ಟಿದ್ದ ದಿಗ್ಗುಜಯಕ್ಕೆ ಹೋಗಬೇಕಾದರೆ ಅಂದರೆ ಕಪ್ಪು ಬಣ್ಣದ ಕುದುರೆಗಳನ್ನು ಕಟ್ಟಿದ್ದಾನೆ ಸಿಂಹಧ್ವಜ ಅಂತೆ ಆ ಸಿಂಹಧ್ವಜದೊಳಗೆ ಅಲಂಕೃತವಾಗಿರತಕ್ಕಂತಹ ಏನು ಚತುರಂಗ ಸೈನ್ಯ ಸಮೇತನಾಗಿ ದಿಗ್ವಿಜಯಕ್ಕೆ ಪರೀಕ್ಷಿತ ಮಹಾರಾಜರು ಹೊರಟಿದ್ದಾರೆ ಭದ್ರಾಶ್ಯ ಭದ್ರಾಶ್ವ ಕೇತುಮಾಲ ಭಾರತ ಉತ್ತರ ಕುರು ಕಿಂಪುರುಷ ಮೊದಲಾದ ಎಲ್ಲ ಖಂಡಗಳನ್ನೂ ಕೂಡ ಸರ್ವಾಣಿ ವಿಜಿತ್ಯ ಜಗೃಹೆ ಬಲಿಂ ಅವ ಎಲ್ಲವುಗಳನ್ನು ಕೂಡ ಗೆದ್ದು ಅನೇಕ ಕಪ್ಪು ಕಾಣಿಗಳನ್ನು ಕಾಣಿಕೆಗಳನ್ನು ಸ್ವೀಕಾರ ಮಾಡಿದ್ದಾರೆ ಅವರು ದಿಗ್ವಿಜಯ ಮಾಡಬೇಕಾದರೆ ಹೇಗಿರಬೇಕು ಅಂದರೆ ಮುಂದೆ 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 ಗಾಯಕರ ತಂಡ ಇರಬೇಕು ಶ್ರೀಕೃಷ್ಣ ಪರಮಾತ್ಮನ ಉತ್ತಮವಾಗಿರ್ತಕ್ಕಂತಹ ಗೀತೆಗಳನ್ನು ಹಾಡ್ತಾ ಇರಬೇಕು ಆ ಗಾಯಕರು ಆ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ ಎಲ್ಲಿ ತನಕ ಅಂದರೆ ಪಾಂಡವರನ್ನು ರಕ್ಷಣಾ ಮಾಡಿರ್ತಕ್ಕಂತಹ ಕಥೆಯಿಂದ ಹಿಡಿದು ತನ್ನ ತಾಯಿಯ ಗರ್ಭದೊಳಗಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜನನ್ನು ಅಶ್ವತ್ಥಾಮಾಚಾರ್ಯರು ಬಿಟ್ಟಿರ್ತಕ್ಕಂತಹ ಅಸ್ತ್ರದಿಂದ ರಕ್ಷಿಸುವ ತನಕ ಏನೇನೋ ಕಥೆ ಇದೆ ಆ ಎಲ್ಲ ಕಥೆಗಳನ್ನು ಹಾಡಬೇಕು ಅವರು ಹಾಡಿದಂತೆ ಹಾಡಿದಂತೆ ಇವನಿಗೆ ಪರಮಾತ್ಮನಲ್ಲಿ ಭಕ್ತಿ ಮತ್ತಷ್ಟು ಮತ್ತಷ್ಟು ಅಧಿಕವಾಗ್ತಾ ಹೋಗಬೇಕು ಅವರಿಗೆ ಬೇಕಾದಷ್ಟು ಕಪ್ಪು ಕಾಣಿಕೆಗಳನ್ನು ಕೊಡಬೇಕು ವಸ್ತ್ರಾಭರಣಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸ್ತಾ ಇರಬೇಕು ವಿಶೇಷವಾಗಿ ಸಾರಥ್ಯ ಪಾರಶದೇವ ಭಕ್ತರಾಗಿರ್ತಕ್ಕಂತಹ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂತಹ ಸಾರಥ್ಯ ಆ ಸಭೆಯ ನಿರ್ವಹಣೆ ಪಾಂಡವರ ಸೇವೆಯನ್ನು ಪರಮಾತ್ಮ ಮಾಡಿದ್ದು ನಿಜವಾಗಿಯೂ ಕೂಡ ಲಕ್ಷ್ಮೀ ದೇವಿಯಿಂದ ಸೇವಿತನಾಗಿರ್ತಕ್ಕಂತಹ ಪರಮಾತ್ಮ ಇಲ್ಲಿ ಪಾಂಡವರ ಸೇವೆಯನ್ನು ಮಾಡುತ್ತಾನೆ ಅವನ ಜೊತೆಗೆ ಸಖ್ಯ ಬೆಳೆಸುವಂತಹ ಅಧಿಕಾರ ಯಾರಿಗೂ ಇಲ್ಲ ಅಂತಹ ಪರಮಾತ್ಮ ಪಾಂಡವರ ಜೊತೆಗೆ ಸಖ್ಯವನ್ನು ಬೆಳೆಸ್ತಾನೆ ದೂತ ದೂತನಾಗಿ ಕೆಲಸ ಮಾಡುತ್ತಾನೆ ನಿಜವಾಗಿಯೂ ಇಂತಹ ಪರಮಾತ್ಮನ ಪರಮಾತ್ಮನಿಂದ ಏನಾದರೂ ಪಡಿಬೇಕಾದರೆ ಮಹಾನು ದೇವತೆಗಳು ಮಹಾ ಮಹಾದೇವತೆಗಳು ದೂತ ಕಾರ್ಯವನ್ನು ವಹಿಸ್ತಾರೆ ಆದರೆ ಪರಮಾತ್ಮ ಪಾಂಡವರಿಗಾಗಿ ತಾನು ದೂತನಾಗಿ ಬಂದಿದ್ದಾನೆ ರಾತ್ರಿ ಹೊತ್ತು ಅಂಗರಕ್ಷಕನಾಗಿ ನಿಲ್ತಾನೆ ಏನೇನೇನೇನು ಬೇಕೋ ಅವೆಲ್ಲ ಸವಲತ್ತುಗಳನ್ನು ಪಾಂಡವರಿಗಾಗಿ ಇಂಥ ಭಗವಂತ ಕೊಟ್ಟಿರತಕ್ಕಂತಹ ಎಲ್ಲ ಕಥೆಗಳನ್ನು ಕೇಳಿ ಕೇಳಿ ಮತ್ತಷ್ಟು ಮತ್ತಷ್ಟು ಪರಮಾತ್ಮನಲ್ಲಿ ತಾನು ಭಕ್ತಿಯನ್ನು ಹೆಚ್ಚು ಮಾಡಿರ್ತಾ ಇದ್ದಾನೆ ಹೀಗೆ ದಿಗ್ವಿಜಯವನ್ನು ಮಾಡ್ತಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅಪರೂಪದ ದೃಶ್ಯವನ್ನು ಕಾಣ್ತಾನೆ ಒಂದು ಕಡೆಗೆ ಧರ್ಮ ಧರ್ಮದ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಯಮದೇವರೇ ಒಂದು ಎತ್ತಿನ ರೂಪದೊಳಗೆ ನಿಂತುಕೊಂಡಿದ್ದಾರೆ ಗೋ ರೂಪದ ಭೂದೇವಿಯು ಆ ಎತ್ತಿನ ಪಕ್ಕದಲ್ಲೇ ನಿಂತುಕೊಂಡಿದ್ದಾಳೆ ಸಾಕ್ಷಾತ್ ಭೂದೇವಿ ಗೋ ರೂಪದಿಂದ ಬಂದು ನಿಂತುಕೊಂಡಿದ್ದಾಳೆ ಆದರೆ ಆ ದೇವಿಯ ಮುಖದೊಳಗೆ ಎಳ್ಳಷ್ಟೂ ಕಾಂತಿ ಇಲ್ಲ ಪೂರ್ತಿ ಕಾಂತಿಹೀನಳಾಗಿದ್ದಾಳೆ ಕಣ್ಣೀರಿನಿಂದ ಮುಖ ತೊಯ್ತಾ ಇದೆ ಕರುವನ್ನು ಕಳೆದುಕೊಂಡ ಹಸು ಹೇಗೆ ಯಾವಾಗಲೂ ಅಳತಾ ಇರುತ್ತೋ ಹಾಗೇ ಅಳತಾ ಇತ್ತಂತೆ ಅದನ್ನು ನೋಡಿರ್ತಕ್ಕಂತಹ ಯಮದೇವ ಎತ್ತಿನ ರೂಪದ ಯಮದೇವ ಪ್ರಶ್ನೆಯನ್ನು ಮಾಡ್ತಾನೆ ದೇವಿ ಯಾಕೆ ನೀನು ಯಾವಾಗಲೂ ಅಳತಾ ಇದ್ದೀಯಾ ನೀನು ಹತ್ತು 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 ನಿನ್ನ ಮುಖ ತೊಯ್ದು ಹೋಗಿದೆ ನೀನು ಅಳ್ಳಿಕ್ಕೆ ಏನು ಕಾರಣ ಯಾಕೆ ನಿನ್ನ ಮುಖ ಬಾಡಿದೆ ಕಾಂತಿಹೀನವಾಗಿದೆ ಬೇರೆ ದೂರ ದೇಶಕ್ಕೆ ಹೊರಟು ಹೋಗಿರ್ತಕ್ಕಂತಹ ಬಂಧುಗಳನ್ನು ನೆನೆದು ನೆನೆದು ನೀನು ಕೊರಗ್ತಾ ಇದ್ದೀಯ ಅಥವಾ ತಪಸ್ಸು ಶೌಚ ದಯಾ ಎನ್ನುವಂತಹ ಮೂರು ಕಾಲಗಳನ್ನು ಕಳೆದುಕೊಂಡು ಸತ್ಯ ಎನ್ನುವಂತಹ ಒಂದೇ ಒಂದು ಕಾಲಿನಿಂದ ನಾನು ಕುಂಟುತ್ತಾ ಇದ್ದೇನೆ ಅಂತ ನಿನಗೆ ದುಃಖ ಆಗ್ತಾ ಇದೆಯಾ ಅಥವಾ ಕಲಿಯುಗದಲ್ಲಿ ಧರ್ಮಭ್ರಷ್ಟರಾಗಿರ್ತಕ್ಕಂತಹ ರಾಜರು ನಿನ್ನನ್ನು ಆಳ್ತಾರೆ ಎಂಬುದಾಗಿ ನಿನಗೆ ದುಃಖವಾ ಅಥವಾ ಕಲಿಯುಗದಲ್ಲಿ ದೇವತೆಗಳಿಗಾಗಿ ಇಂತ ಯಾವುದೇ ಅವಿರ್ಭಾಗವನ್ನು ಕೊಡದಂತೆ ಯಜ್ಞಯಾಗಾದಿಗಳು ಇರದಂತೆ ಬ್ರಾಹ್ಮಣರು ಇರ್ತಾರೆ ಎನ್ನುವಂತಹ ದುಃಖವೇ ಅಥವಾ ಮಳೆ ಚೆನ್ನಾಗಿ ಆಗದೆ ಬೆಳೆ ಸಿಗದೆ ಇಡೀ ಲೋಕ ಕ್ಷಾಮಕ್ಕೊಳಗಾಗ್ತದೆ ಅಂತ ನಿನಗೆ ದುಃಖವೇ ಅಥವಾ ಸ್ತ್ರೀಯರನ್ನು ಅವರ ಗಂಡಂದಿರು ಅವರ ಪತಿಗಳು ರಕ್ಷಣೆ ಮಾಡೋದಿಲ್ಲ ಎನ್ನುವ ಕಾರಣಕ್ಕಾಗಿ ನಿನಗೆ ಶೋಕವೇ ಅಥವಾ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂತಹ ಮಕ್ಕಳನ್ನು ಆಪತ್ತಿನೊಳಗೆ ಕಾಪಾಡಲಾರದೆ ತಂದೆ ತಾಯಿಗಳು ಕೂಡ ರಾಕ್ಷಸರಂತೆ ವರ್ತನೆ ಮಾಡ್ತಾರೆ ಎನ್ನುವಂತಹ ದುಃಖ ನಿನಗವೇ ಏನೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನೇನು ಒಂದು ವರ್ಗ ಇದೆ ಯಾರ್ಯಾರು ಯಾವ್ಯಾವ ಕರ್ಮಗಳನ್ನು ಮಾಡಬೇಕೋ ಆ ಆ ಕರ್ಮಗಳನ್ನು ಮಾಡಲಾರದೆ ವಿರುದ್ಧ ವಿರುದ್ಧ ಕರ್ಮಗಳನ್ನು ಆಚರಣೆ ಮಾಡುತ್ತಾರೆ ನನ್ನನ್ನೇ ಆಶ್ರಯಿಸಿ ನನ್ನನ್ನೇ ಆಶ್ರಯಿಸಿ ಯಾರು ಯಾವ ಕರ್ಮಗಳನ್ನು ಮಾಡಬೇಕೋ ಆ ಕರ್ಮಗಳನ್ನು ಮಾಡುವುದಿಲ್ಲ ಎನ್ನುವಂತಹ ಸಂಕಟವೇ ನಿನಗೆ ಬ್ರಾಹ್ಮಣರು ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿ ಧರ್ಮವನ್ನು ಜಗತ್ತಿನೊಳಗೆ ಪ್ರಸಾರ ಮಾಡಬೇಕಾಗಿರ್ತಕ್ಕಂಥವರು ವಾಣಿಜ್ಯದೊಳಗೆ ಕೃಷಿಯೊಳಗೆ ನಿಷಿದ್ಧ ಕರ್ಮಗಳೊಳಗೆ ಆಸಕ್ತರಾಗ್ತಾರೆ ಎಂಬುದಾಗಿ ನಿನಗೆ ದುಃಖವೇ ರಾಜರುಗಳೆಲ್ಲರೂ ಕೂಡ ಕಲಿ ಪ್ರಭಾವಕ್ಕೊಳಗಾಗಿ ಇಡೀ ದೇಶವನ್ನು ಹಾಳು ಮಾಡಿಬಿಡ್ತಾರೆ ಎಂಬುದಾಗಿ ನಿನಗೆ ದುಃಖವೇ ನೋಡಿ ಎಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಇವತ್ತೇನು ನಾವು ಕಾಣ್ತಾ ಇದ್ದೇವೋ ಇದನ್ನೇ ಯಮಧರ್ಮರಾಜ ಎತ್ತಿನ ರೂಪದೊಳಗೆ ನಿಂತುಕೊಂಡು ಆಕಳಿಗೆ ಕೇಳುವ ಮುಖ ಆಕಳಿಗೆ ಕೇಳುವ ನೆಪದೊಳಗೆ ಇವತ್ತಿನ ಜಗತ್ತಿನ ಚಿತ್ರಣವನ್ನು ಕೊಡ್ತಾ ಇದ್ದಾರೆ ಜನರದ ಚಿತ್ರ ಎಲ್ಲ ಹೀಗಿರುತ್ತೆ ಮುಂದೆ ಕೇವಲ ಊಟ ಮಾಡೋದು ಕುಡಿಯೋದು ಅದೇ ರೀತಿಯಾಗಿ ಏನು ಬೇಕಾದ್ದನ್ನು ತೊಟ್ಕೊಳ್ಳೋದು ಎಲ್ಲಿ ಬೇಕಲ್ಲಿ ಅದನ್ನು ವಿಧಿವತ್ತಾಗಿ ಸ್ನಾನ ಮಾಡೋದು ಅಂತಲ್ಲ ಪ್ರಾಣಿಗಳ ಮೈ ತೊಳೆದಂತೆ ತಮ್ಮ ದೇಹವನ್ನು ತೆಳೆದುಕೊಳ್ತಾರೆ ಯಾವ ಸಂದರ್ಭ ಅಂತಿಲ್ಲ ಯಾರು ಅಂತಿಲ್ಲ ಒಟ್ಟು ಸ್ತ್ರೀ ಸಂಘ ಮಾಡೋದು ಅಷ್ಟೇ ಅದು ಪ್ರಧಾನ ಅಂತ ತಿಳ್ಕೊಂಡು ಹೇಗೆ ಬೇಕಾದ ಹಾಗೆ ಸ್ತ್ರೀ ಸಂಘವನ್ನು ಮಾಡತಕ್ಕಂತಹ ಕರ್ಮಗಳಲ್ಲಿ ರಥರಾಗಿರ್ತಾರೆ ಎಂಬುದಾಗಿ ನಿನಗೆ ದುಃಖವೇ ಅಥವಾ ಭೂಮಿಯ ಭಾರವನ್ನು ಇಳಿಸಲಿಕ್ಕೆ ಅಂತ ಅವತಾರ ಮಾಡಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಈಗ ನಿನ್ನ ಕಣ್ಣಿಗೆ ಕಾಣದಂತೆ ಆಗಿದ್ದಾನೆ ಅಂತರ್ಧಾನವನ್ನು ಹೊಂದಿದ್ದಾನೆ ಎನ್ನುವಂತಹ ಕಾರಣಕ್ಕಾಗಿ ನಿನಗೆ ಈ ರೀತಿಯಾಗಿ ತೊಂದರೆಯಾಗ್ತಾಯಿದೆಯಾ ಅಳ್ತಾ ಇದ್ದೀಯಾ ಹೇಳು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಧರೋವಾಚ ಧರ ಹೇಳ್ತಾಳೆ ಭವಾನ್ ಹಿ ವೇದ ತತ್ಸರ್ವಂ ಎನ್ಮಾಂ ಧರ್ಮಾನ್ಪೃಚ್ಛಸಿ ಚತುರ್ಭಿ ವರ್ತಸೆ ಏನ ಪಾದೈರ್ಲೋಕಸುಖೈ ಅಪ್ಪ ಎಲ್ಲೋ ಧರ್ಮನೇ ನನ್ನ ಮಾನಸಿಕವಾಗಿರ್ತಕ್ಕಂತಹ ವ್ಯಥೆಗೆ ಕಾರಣ ಏನು ಅಂಥೇಳಿ ನೀನೇ ನನ್ನನ್ನು ಕೇಳ್ತಾ ಇದ್ದೀಯ ತತ್ಸರ್ವಂ ಅದೆಲ್ಲವನ್ನೂ ಕೂಡ ಭವಾನ್ ವೇದ ನೀನು ತಿಳಿದೇ ತಿಳಿದಿದ್ದೀಯ ನೀನು ಕೇಳಿದ್ದೆಲ್ಲವನ್ನೂ ಕೂಡ ನೀನೇ ಬಲ್ಲೆ ಅಂತಾಳವಳು ಯಾಕೆ ನನಗೆ ದುಃಖ ಆಗ್ತಾ ಇದೆ ಅಂತ ನೀನು ಯಾವ ಕಾರಣಗಳನ್ನು ಕೊಟ್ಟು ನನಗೆ ಕೇಳಿದೆ ಅದೇ ಉತ್ತರಗಳು ಅಂತ ಹೇಳಿದಂತೆ ನಾನು ಭೂದೇವಿ ನನ್ನ ಮೇಲೆ ಇರತಕ್ಕಂತಹ ಜೀವರಾಶಿಗಳೆಲ್ಲರೂ ಕೂಡ ನನ್ನ ಮಕ್ಕಳೇ ಅದು ಪ್ರಾಣಿಯಾಗಿರಬಹುದು ಪಕ್ಷಿಯಾಗಿರಬಹುದು ಮಾನವರಾಗಿರಬಹುದು ಯಾರೂ ಆಗಿರಬಹುದು ಭೂಮಿ ಮೇಲೆ ಇರತಕ್ಕಂತಹ ಸಮಸ್ತ ಚರಾಚರ ಪ್ರಪಂಚಕ್ಕೆ ತಾಯಿ ನಾನು ಎಲ್ಲ ಮಕ್ಕಳು ಕೂಡ ಸುರಕ್ಷಿತವಾಗಿರಬೇಕು ಎನ್ನುವುದೇ ತಾಯಿಯ ಬಯಕೆ ಇರುತ್ತದೆ ಆದರೆ ಈ ಮಕ್ಕಳು ಅರ್ಥ ಮಾಡಿಕೊಳ್ಳಲಾರದೆ ತಮ್ಮಟ್ಟಕ್ಕೆ ತಾವು ಹೊಡೆದಾಡಿ ತಮ್ಮಟ್ಟಕ್ಕೆ ತಾವು ಬಡಿದಾಡಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳೋದನ್ನು ನೋಡಿದಾಗ ಯಾವ ತಾಯಿಗೆ ಮನಸ್ಸಿಗೆ ನೋವಾಗುವುದಿಲ್ಲ ಹಾಗೆ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಸತ್ಯಂ ಶೌಚಂ ದಯಾದಾನಂ ತ್ಯಾಗ ಸಂತೋಷ ಆರ್ಜವಂ ಶಮೋದಮಃ ತಪಃ ಸಾಮ್ಯಂ ತಿತಿಕ್ಷೋಪರತಿಶ್ರುತಂ ಜ್ಞಾನಂ ವಿರಕ್ತಿರೈಶ್ವರ್ಯಂ ಶೌರ್ಯಂ ತೇಜೋಧೃತಿ स्मृति ही स्वातंत्रम् कौशलम् कांति ही सौभगम मार्दवम् क्षमा प्रागल्भम् प्रश्रयस्चेलम् सह ओजो बलम् भगागाम्भिर्यम् स्थिर्यमास्तिक्यम् कीर्तिर्मानो नहं कृति इमे चान्ये च भगवन् यत्त्रमाहा गुणाहा प्रार्थ्या महत्तमिच्छत्वि ही नचायम्ति स्मकर्हिचित् इन्तहा श्रेष्ठ श्रेष्ठवागिर्तकं ಪರಮಾತ್ಮನ ಕುರಿತಾಗಿ ಈ ಚಿಂತನೆಗಳು ಏನಿವೆ ಸತ್ಯ ಅಂದರೆ ನಿರ್ದುಃಖಾನು ನಿರ್ದುಃಖವಾದ ಆನಂದಾನುಭವ ಶೌಚ ಅಂದರೆ ನಿತ್ಯಶುದ್ಧಿ ದಯಾ ಅಂದರೆ ಸಜ್ಜನರು ಏನಿದ್ದಾರೋ ಸಜ್ಜನರಲ್ಲಿ ಅದು ಆರ್ತರಾಗಿರ್ತಕ್ಕಂತಹ ಸಜ್ಜನರಲ್ಲಿ ಮನಸ್ಸು ಕರುಗುವಿಕೆ ಅದೇ ರೀತಿಯಾಗಿ ದಾನ ಯಾರೋ ಭಕ್ತರಿದ್ದಾರೆ ಅವರಿಗೆ ಸುಖ ಅಭಯ ಮೊದಲಾದವುಗಳನ್ನೆಲ್ಲ ಕೊಡತಕ್ಕಂತಹದ್ದು ದ್ಯ ದಾನ ಹೀಗೆ ಭಗವಂತರಲ್ಲಿ ಈ ಗುಣಗಳೇನಿವೆ ಇದು ಯಾವತ್ತೂ ಆ ಪರಮಾತ್ಮನನ್ನು ಬಿಟ್ಟು ಹೋಗೋದಿಲ್ಲ ಈ ಮೇಲೆ ಹೇಳೇ ಹೇಳ್ತಕ್ಕಂಥ ಇವೇನೇನಿವೆ ಸತ್ಯ ದಯಾ ಈ ಮೊದಲಾದ ಗುಣಗಳು ಜ್ಞಾನ ವಿರಕ್ತಿ ಐಶ್ವರ್ಯ ಶೌರ್ಯ ತೇಜಾಧೃತಿ ಸ್ಮೃತಿ ಸ್ವಾತಂತ್ರ್ಯ ಕೌಶಲ ಕಾಂತಿ ಸೌಭಾಗ ಇವೆಲ್ಲ ಭಗವಂತನ ಗುಣಗಳೇನಿವೆ ಇವೆಲ್ಲ ಗುಣಗಳು ಕೂಡ ಯಾವತ್ತೂ ಕೂಡ ಭಗವಂತನನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ನಚಾಯ ಯಾಂತಿ ಸ್ಮ ಇವೆಲ್ಲವೂ ಕೂಡ ಪರಮಾತ್ಮನೊಳಗೆ ಯಾವಾಗಲೂ ಇವೆ ಎಂಬುದಾಗಿ ವೇದಗಳಲ್ಲಿ ಹೇಳಲ್ಪಟ್ಟಿವೆ ಧರಾದೇವಿ ಹೇಳಬೇಕಾದರೆ ವೇದಗಳಲ್ಲಿ ಅನಂತ ಅನಂತ ಗುಣಗಳ ಚಿಂತನೆ ಇದೆ ಪರಮಾತ್ಮಂದು ಇಷ್ಟೆಲ್ಲ ವೇದಗಳಲ್ಲಿ ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಾ ಇದ್ದಾರೆ ಹೀಗಿರುವಾಗ ಮುಂದೆ ಭೂಲೋಕದಲ್ಲಿ ಪರಮಾತ್ಮನಲ್ಲಿ ಗುಣಗಳೇ ಇಲ್ಲ ನಿರ್ಗುಣ ಅಂತ ಹೇಳ್ತಾ ಓಡಾಡ್ತಾರಲ್ಲ ನನಗೆ ದುಃಖ ಆಗುವುದಿಲ್ಲವಾ ಅಂತ ಪ್ರಶ್ನೆ ಮಾಡುತ್ತಾಳೆ ಸತ್ಯ ಶೌಚ ದಯಾದಾನ ತ್ಯಾಗ ಸಂತೋಷ ಇವೆಲ್ಲ ಉತ್ತಮವಾದ ಗುಣಗಳು ಇಮೇ ಚಾನೇ ಚ ಭಗವನ್ ನಿತ್ಯ ಎತ್ರ ಮಹಾಗುಣ ಇಷ್ಟೆಲ್ಲ ಅನಂತ ಅನಂತ ಗುಣಗಳು ಪರಮಾತ್ಮನಲ್ಲಿ ಸದಾಕಾಲ ಅವನನ್ನು ಬಿಟ್ಟು ಇರದೇ ಇರುವಂತಹ ಸಂದರ್ಭದಲ್ಲಿ ಅಂತಹ ಪರಮಾತ್ಮನಿಗೆ ಗುಣಗಳೇ ಇಲ್ಲ ಅವನು ನಿರ್ಗುಣನಾಗಿದ್ದಾನೆ ಅಂತ ಚಿಂತನೆ ಮಾಡುವ ಜನಗಳನ್ನು ನೋಡಿದರೆ ನನಗೆ ದುಃಖ ಆಗಲಿಕ್ಕಿಲ್ವಾ ಅಂತ ಪ್ರಶ್ನೆ ಅವಳಿಗೆ ಮಾತನಾಡಬೇಕಾದರೆ ಪರಮಾತ್ಮನ ಕುರಿತಾಗಿ ಮಾತನಾಡಬೇಕಾದರೆ ಬಹಳ ಜಾಗರೂಕರಾಗಿ ಮಾತನಾಡಬೇಕು ಅನ್ನೋದನ್ನು ಭೂದೇವಿ ತೋರಿಸ್ತಾ ಇದ್ದಾಳೆ ಕಾರಣ ಏನು ಭೂಮಿ ಮೇಲೆ ನಿಂತದ್ದು ನಾವು ಭೂಮಿಯ ಆಶ್ರಯನ ಆಶ್ರಯವನ್ನು ಹೊಂದಿ ಭೂಮಿ ಮೇಲೆ ನಿಂತು ಆ ಭೂಮಿ ಯಾವ ತನ್ನ ಪತಿಯನ್ನು ತನ್ನ ಯಜಮಾನನನ್ನು ತನ್ನ ಒಡೆಯನನ್ನು ಸಾಕ್ಷಾತ್ ಭಗವಂತನನ್ನು ಹೇಗೆ ಕಾಣ್ತಾಳೋ ಹಾಗೆ ನಾವು ಭಗವಂತನನ್ನು ಕಂಡಾಗ ಭೂಮಿಗೆ ನಾವು ಭಾರ ಅನಿಸುವುದಿಲ್ಲ ಅವಳಿಗೆ ನಾವು ನೋವು ಕೊಟ್ಟಂತೆ ಆಗೋದಿಲ್ಲ ಅಂತಹ ಭೂದೇವಿಗೆ ಮನಸ್ಸಿಗೆ ನೋವಾಗುವಂತೆ ಶಾಸ್ತ್ರಗಳ ವಿರುದ್ಧವಾಗಿ ಭಗವಂತನನ್ನು ಕಂಡರೆ ಅವಳ ಮನಸ್ಸಿಗೆ ತುಂಬ ಬೇಸರವಾಗತ್ತೆ ನೋವಾಗತ್ತೆ ಆ ಸಂದರ್ಭದಲ್ಲಿ ನೋವಾಗಿ ಯಾವುದೋ ಒಂದು ಮೂಲೆಯಲ್ಲಿ ಹೀಗೆ ಪರಮಾತ್ಮನ ಗುಣ ಚಿಂತನೆಯ ಬಗ್ಗೆ ಸರಿಯಾದ ಮಾಹಿತಿ ಇರಲಾರ್ದೇನೆ ತಪ್ಪು ತಪ್ಪಾಗಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವ ಅಕ್ಷರಗಳನ್ನು ಕೇಳಿದರೆ ಭೂದೇವಿಗೆ ನೋವಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತಾಳೆ ಇಡೀ ದೇಶದ ತುಂಬೆಲ್ಲ ಹೀಗೆ ಪರಮಾತ್ಮನನ್ನ ಗುಣಗಳಿಲ್ಲದವನು ಅವನು ನಿರ್ಗುಣ ಎಂಬುದಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಹೊರಟು ಬಿಟ್ಟರೆ ಪ್ರತಿ ಸಂದರ್ಭಗಳಲ್ಲಿ ಭೂದೇವಿ ಹೇಳಿಕ್ಕೆ ಪ್ರಾರಂಭವಾಗಬೇಕಾದ ಸಂದರ್ಭ ಇದೆ ಕಥೆಯ ಉಪಕ್ರಮ ನೋಡಿ ಬರೀ ಅಳ್ತಾ ಇದ್ದಾಳೆ ಹತ್ತು ಹತ್ತು ಮುಖ ಒದ್ದೆಯಾಗಿ ಹೋಗಿದೆ ಕಾರಣ ಅವಳು ಹೇಳಬೇಕಾದ್ರೆ ಇಷ್ಟೆಲ್ಲ ಕೇಳಿದ್ದು ನೀನು ಹೇಳಿದ್ದೆ ಅದೆಲ್ಲ ಸತ್ತವೇ ಅಂತಾಳೆ ಜೊತೆಗೆ ನೀನು ಹೇಳದೇ ಇರತಕ್ಕಂತಹ ಈ ಅಂಶವೂ ಇದೆ ಭಗವಂತನಲ್ಲಿ ಇರುವ ಈ ಉತ್ತಮವಾದ ಗುಣಗಳೇನಿವೆ ಅವುಗಳ ಚಿಂತನೆಯನ್ನು ಜನಗಳು ಮಾಡ್ತಾ ಇಲ್ಲ ಯಾರು ಹಾಗೆ ಚಿಂತನೆ ಮಾಡ್ತಾರೆ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಲ್ಲಿಯೂ ಕೂಡ ಆ ಎಲ್ಲ ಉತ್ತಮ ಗುಣಗಳು ಬರ್ತಾವೆ ಮಿಥ್ಯಾಭಿಮಾನವನ್ನು ಬಿಟ್ಟವರಾಗ್ತಾರೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪರಮಾತ್ಮನನ್ನು ಬ್ರಹ್ಮಾದಯೋ ಯೇ ಬಹುತಿಥ್ಯದ ಪಾಂಗ ಮೋಕ್ಷ ಕಮಥೋಕ್ತವಿಧಿ ಭಗವತ್ ಪ್ರಪನ್ನ ಸಾಧವನೆ ವಿಹಾಯ ಯತ್ಪಾದಸೌಭಗಮಲ ಭಜತೆ ನುರಕ್ತ ಏನು ಸುಂದರವಾಗಿ ಹೇಳುತ್ತಾಳೆ ಅಪ್ಪ ಅಂತಹ ಪರಮಾತ್ಮನ ಪಾದಾರ ವಿಂದಗಳು ಏನಿದೆ ಆ ಪಾದಾರವಿಂದಗಳು ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನ ಪಾದಗಳು ನನ್ನ ಮೇಲೆ ಸದಾ ಕಾಲ ಇರ್ತಾ ಇತ್ತು ಆದರೆ ಈಗ ಅದರಿಂದ ನಾನು ವಂಚಿತಳಾಗಿದ್ದೇನೆ ಮಹಾಲಕ್ಷ್ಮೀ ದೇವಿ ಯಾವ ಸೌಂದರ್ಯಕ್ಕೂ ಅನುರಕ್ತಳಾಗದೆ ಕೇವಲ ಪರಮಾತ್ಮನ ಪಾದಾರ ಪಾದಾರವಿಂದಗಳಲ್ಲಿಯೇ ಚಿತ್ತವನ್ನು ಇಟ್ಟಿದ್ಲು ಬ್ರಹ್ಮಾದಿ ದೇವತೆಗಳು ದೇವತೆಗಳು ಋಷಿಗಳು ಪಿತೃಗಳು ಇವರು ಏನೇನಿದ್ದಾರೋ ಇವರೆಲ್ಲರೂ ಕೂಡ ಪರಮಾತ್ಮನಲ್ಲಿಯೇ ಆಸಕ್ತರಾದವರಾಗಿದ್ದಾರೆ ಅವನ ಪಾದದ ಸೌಂದರ್ಯ ಅದು ನನ್ನ ಕಣ್ಣು ಮನಗಳಿಗೆ ತೃಪ್ತಿಯನ್ನು ಕೊಡತಕ್ಕಂಥದ್ದಾಗಿತ್ತು ಅವನ ಪಾದದಲ್ಲಿರ್ತಕ್ಕಂತಹ ಪದ್ಮ ವಜ್ರ ಅಂಕುಶ ಧ್ವಜ ಮುಂತಾದ ಚಿಹ್ನೆಗಳಿಂದ ಶೋಭಿಸ್ತಾ ಇರತಕ್ಕಂತಹ ಪಾದಗಳಿಂದ ಅಲಂಕೃತಳಾಗಿದ್ದ ನಾನು ಇಷ್ಟು ದಿವಸ ಈಗ ಆ ಪಾದ ಇಲ್ಲ ಅಂತಾಗಿದೆಯಲ್ಲ ಅದು ಮರೆಯಾಗಿ ಹೋಯಿತಲ್ಲ ನನ್ನ ತಪಸ್ಸಿನ ಫಲ ಅದು ತೀರಿ ಹೋಯಿತು ಭಗವಂತ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ ನನಗೆ ಬಹಳ ದುಃಖ ಆಗ್ತಾ ಇದೆ ನಾನೇ ಹೋಗಿ ಪ್ರಾರ್ಥನೆ ಮಾಡಿದ್ದೆ ಎನ್ನುವ ಕಾರಣಕ್ಕಾಗಿ ಭಗವಂತ ಬಂದು ಅಸುರ ವಂಶದ ಸಾವಿರಾರು ಸಾವಿರಾರು ಲಕ್ಷ ಲಕ್ಷ ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದಾನೆ ಭೂಮಿಯ ಭಾರವನ್ನು ಇಳಿಸಿದ್ದಾನೆ ಮೂರು ಕಾಲು ನಿಂದು ಮುರಿದಿದ್ದರೂ ಕೂಡ ಅಚಿತ್ಯದ್ಭುತ ತನ್ನ ಸ್ವಶಕ್ತಿಯಿಂದ ಒಂದೇ ಕಾಲಿನೊಳಗೆ ನಿನ್ನನ್ನು ಸುಸ್ಥಿರವಾಗಿ ನಿಲ್ಲಿಸುವಂತೆ ಮಾಡಿರತಕ್ಕಂತಹ ಭಗವಂತ ಇವತ್ತು ಬಿಟ್ಟು ಹೋಗಿದ್ದಾನೆ ಅಂದರೆ ಕಾವಾಸಹೇತವಿರಹಂ ವಿರಹಂ ಸ್ ಯಾರು ಸಹಿಸ್ಕೊಳ್ತಾರಪ್ಪ ಧರ್ಮವನ್ನು ಸಂಪೂರ್ಣವಾಗಿ ಸುಸ್ಥಿರವಾಗಿ ನಿಲ್ಲಿಸಿದ ಭಗವಂತ ಅಧರ್ಮಿಗಳನ್ನೆಲ್ಲ ಸಂಹಾರ ಮಾಡಿರ್ತಕ್ಕಂತಹ ಭಗವಂತ ಕಣ್ಮರೆಯಾಗಿ ಹೋಗಿದ್ದಾನೆ ಅಂದರೆ ಯಾವರು ಯಾರು ಸಹಿತ ಸಹನೆ ಮಾಡ್ತಾರಪ್ಪ ಸಹನೆ ಮಾಡಲಿಕ್ಕಾಗುವುದಿಲ್ಲ ಎಂಬುದಾಗಿ ಮತ್ತಷ್ಟು ದುಃಖದಿಂದ ಶ್ರೀಕೃಷ್ಣ ಪರಮಾತ್ಮನ ವಿರಹದ ನೋವನ್ನು ಹಂಚಿಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿಯೇ ತಯೋರೇವಂ ಕಥಯತೋಹೋ ಪೃಥ್ವೀ ಧರ್ಮಯೋಸ್ತದ ಪರೀಕ್ಷಿನ್ ನಾಮ ರಾಜರ್ಷಿ ಪ್ರಾಪ್ತಃ ಪ್ರಾಚೀಂ ಸರಸ್ವತೀಂ ಈ ಸಂಭಾಷಣೆ ನಡೀತಾ ಇರತಕ್ಕಂತಹ ಕಾಲದೊಳಗೇನೆ ಪರೀಕ್ಷಿತ ರಾಜರು ಪೂರ್ವಕ್ಕೆ ಹರಿತಾ ಇರತಕ್ಕಂತಹ ಸರಸ್ವತಿ ನದಿಯ ತೀರಕ್ಕೆ ಬಂದಿದ್ದಾರೆ ಇವರ ಸಂಭಾಷಣೆಯನ್ನು ಕೇಳುತ್ತಾರೆ ಆಗ ಕಲಿಯನ್ನು ನಿಗ್ರಹ ಮಾಡುತ್ತಾರೆ ತಾವುಗಳು ಕೂಡ ಭಾಗವತದ ಕಥಾಶ್ರವಣವನ್ನು ಮಾಡುತ್ತಾರೆ ಎನ್ನುವಂತಹ ಸುಂದರವಾದ ಕಥೆಯನ್ನು ನಾಳಿನ ಉಪನ್ಯಾಸದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವೇಶ ಅರ್ಪಣಮಸ್ತು